ಮತ್ತು ನೀವೇ ನೋಡ್ತಾ ಇರೋಂಗೆ ಪ್ರತಿ ದಿನಾನು ಒಂದು ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸು ವಶಕ್ಕೆ ಪಡಿತಾ ಇದ್ದಾರೆ. ಮತ್ತು ನಿನ್ನೆ ಅಷ್ಟೇ ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದೆ ಮತ್ತು ನನ್ನ ಮಾಹಿತಿಗಳು ಬಂತು. ನನಗೆ 11 ಕೋಟಿಯಷ್ಟು ಡ್ರಗ್ಸು ಒಂದು ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ತರ್ತಾ ಇದ್ದ ಒಂದು ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ಈ ಥರ ಕೋಟ್ಯಾಂತರ ರೂಪಾಯಿಯಷ್ಟು ಒಂದು ಡ್ರಗ್ಸು ಇವತ್ತು ಏನಾರ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವಕರಿಗೆ ತಲುಪಿದ್ರೆ ಏನು ಅನಾಹುತ ಆಗುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಳಿ. ಈ ಒಂದು ದೃಷ್ಟಿಯಿಂದ, ಒಂದು ಸಮಾಜದ ದೃಷ್ಟಿಯಿಂದ ಮುಂದೆ ಬಂದು ಹೇಳಿದೆ ಹೊರತು ನನಗೆ ಯಾರ ಮೇಲೆ ವೈಯಕ್ತಿಕವಾಗಿ ಒಂದು ದ್ವೇಷ ಆಗಲಿ, ಒಂದು ವೈಯಕ್ತಿಕವಾಗಿ ನಾನು ಮುಂದೆ ಬಂದು ಹೇಳಲಿಲ್ಲ. ಇವತ್ತಿಗೂ ಕೂಡ ಅದನ್ನು ಹೇಳ್ತೀನಿ, ಇವತ್ತಿಗೂ ಕೂಡ ನಾನು ಹೇಳ್ತಾ ಇರೋದು ಒಂದೆಲ್ಲ ಒಂದು ಕಡೆ ಅನುಕಂಪ ಆಗಿದೆ, ಅನುಕಂಪ ಆಗಿದೆ ಅವ್ರ ಮೇಲೆ. ಅವ್ರಿಗೂ ಒಂದೆಲ್ಲ ಒಂದು ಕಡೆ ಟ್ರೀಟ್ಮೆಂಟು, ರಿಹಾಬಿಲಿಟೇಷನ್ನು, ಈ ಥರ ಮಾನಸಿಕವಾಗಿ ಒಂದು ಎಲ್ಲ ಒಂದು ಕಡೆ ಟ್ರೀಟ್ಮೆಂಟ್ ಕೊಟ್ಟು ಸರಿಪಡಿಸ್ಬೇಕಂತೂ ಇವಾಗಲೂ ಹೇಳ್ತೀನಿ. ಒಂದು ಸಮಾಜ ದೃಷ್ಟಿಯಿಂದ ಮತ್ತು ಸ್ಯಾಂಡಲ್ ದೃಷ್ಟಿಯಿಂದ ಒಂದು ಸ್ವಚ್ಛ ಆಗಲಿ ಅಂತ ಕೇಳ್ಕೊತೀನಿ. ತುಂಬಾ ದಿನಗಳಿಂದ ನೀವು ಹೇಳ್ತಾ ಇದ್ದೀರಿ ಸರ್, ಇವರು ಜಸ್ಟ್ ಸಣ್ಣ ಮೀನುಗಳು, ಇವರಿಂದ ಬೇರೆ ಬೇರೆ ನಟಿಯರೆಲ್ಲ ನಟರು ಇದ್ದಾರೆ, ಅಷ್ಟು 6 ನಟರುಗಳು ಇದ್ದಾರೆ ಅಂತ ನೀವು ಅಂತ ಹೇಳ್ತಾ ಇದ್ದೀರಾ. ಬಟ್ ಆದ್ರೂ ಈ ಕೇಸ್ ಆ ವಿಚಾರವಾಗಿ ಮುಂದುವರಿತಾ ಇಲ್ಲ, ಯಾಕೆ ಅಂತ ಯಾರಾದ್ರೂ ಕಾಣದ ಕೈಗಳು ಇದ್ದಾರೆ ಸರ್? ಇಲ್ಲ, ನಾನು ಈ ಮಾತುಗಳು ಹೇಳಿದಾಗ ಮತ್ತು ಹಲವಾರು ಜನ ನೀವು ಹೇಳ್ದಂಗೆ ಇಂದ್ರಜಿತ್ತಿಗೆ ಕೆಲಸ ಇಲ್ಲ, ಏನು ಕಿತ್ಕೊಂಡ, ಏನು ಕಿಸ್ದ ಅಂತೆಲ್ಲ ಹೇಳಿದಾಗ ನಾನು ಇದೇ ಮಾತನ್ನು ನಾನು ಪೊಲೀಸ್ ಅವ್ರ ಜೊತೆ ಹಂಚಿಕೊಂಡೆ. ಸರ್, ಈ ಥರ ಮಾತಾಡ್ತಾ ಇದ್ದಾರೆ, ಪ್ರತಿ ದಿನ ಇವತ್ತು ಇಷ್ಟು ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸ್ ವಶಕ್ಕೆ ಪಡಿತಾ ಇದ್ದೀರಾ, ಈ ಥರ ಒಂದು ದೊಡ್ಡ ಮಾಫಿಯಾ ಇದು, ಈ ಥರ ಮಾತುಗಳು ಕೇಳಬರ್ತಾ ಇದೆ ಅಂದಾಗ ಸ್ವತಃ ಒಂದು ಸಂದೀಪ್ ಪಾಟೀಲ್ ಅವರು ಮತ್ತು ಇಡೀ ತಂಡ ಹೇಳಿದ್ರು, ಇದು ಒನ್ ಡೇ ಮ್ಯಾಚ್ ಅಲ್ಲ, ಇದು ಒಂದು ಅಂತ್ಯ ಒನ್ ಡೇನಲ್ಲಿ ಕಾಣಲ್ಲ, ಇದು ನಿರಂತರವಾಗಿ ಹೋರಾಟ ಮಾಡ್ತಾ ಇರಬೇಕಾಗುತ್ತೆ. ನಾನು ಇದೇ ನಿಮ್ಮ ಮಾಧ್ಯಮದ ಮೂಲಕ ಹೇಳೋದು, ಇದು ನಿರಂತರವಾಗಿ ಹೋರಾಟ ನಡೀತಾ ಇರಬೇಕಾಗುತ್ತೆ ಮತ್ತು ಇದು ಒಂದು ದಿನದಲ್ಲಿ ಮುಗಿಯಲ್ಲ ಇದು. ಮತ್ತು ನಾನು ಹೇಳಿದ್ನಲ್ಲ, ಈಗಾಗಲೇ ಸಣ್ಣ ಮೀನುಗಳು ಸಿಕ್ಕಿದೆ, ದೊಡ್ಡ ತಿಮಿಂಗಿಳುಗಳು ಬಾಕಿ ಇದೆ ಅಂತ ನಿಮ್ಮ ಮಾಧ್ಯಮದ ಮೂಲಕ ಕೆಲವು ವಾರಗಳ ಹಿಂದೆ ಹೇಳಿದ್ದು ನೋಡಿ, ಇವತ್ತು ಎಷ್ಟು ಸಾಬೀತಾಗಿದೆ ಅಂತಂದರೆ 11 ಕೋಟಿಯಷ್ಟು ಡ್ರಗ್ಸ್ನ ಒಂದು ಹೋಟೆಲ್ ಇಟ್ಕೊಂಡ್ಬಂದು ಬೆಂಗಳೂರಿಗೆ ಬಂದು ತಲುಪಿಸ್ತಾ ಇದ್ದಾರೆ ಅಂದರೆ ಬೆಂಗಳೂರು ಯಾವ ಥರ ಒಂದು ಡ್ರಗ್ ಮಾಫಿಯಾದ ಒಂದು ಕ್ಯಾಪಿಟಲ್ ಆಗಿದೆ. ಮತ್ತು ಇಲ್ಲಿ ಇವತ್ತಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದ ಮೂಲಕ, ಧನ್ಯವಾದಗಳು ನಿಮಗೂ ಅಷ್ಟೇ, ಯಾಕೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಯಿತು, ವರದಿ ಆಯಿತು, ಪ್ರತಿಯೊಬ್ಬರಿಗೂ ತಲುಪಿತು. ಇದು 6 ಕೋಟಿ 6.5 ಕೋಟಿ ಕನ್ನಡಿಗರಿಗೆ ತಲುಪಿತು. ಆದರೂ ಕೂಡ ಅದೆಲ್ಲ ಆದ ನಂತರನೂ ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸ್ ಬೆಂಗಳೂರಿಗೆ ಬಂದು ಬೀಳ್ತಾರೆ ಅಂದರೆ ನಿಮಗೆ ಗೊತ್ತಿದೆ ಎಷ್ಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೆ. ಇನ್ನೂ ಎಷ್ಟು ದೊಡ್ಡ ತಿಮಿಂಗಿಳುಗಳು ಈ ಒಂದು ಮಾಫಿಯಾನಲ್ಲಿ ಶಾಮೀಲಾಗಿದ್ದಾರೆ, ಇನ್ನೂ ಎಷ್ಟು ದೊಡ್ಡ ತಿಮಿಂಗಿಳುಗಳ ಮಕ್ಕಳು ಇವತ್ತು ಡ್ರಗ್ಸ್ನ ಸೇವನೆ ಮಾಡ್ತಾನೆ ಇದ್ದಾರೆ, ಯಾವುದೇ ಭಯ ಯಾವುದೇ ಒಂದು ಹೆದರಿಕೆ ಇಲ್ಲದೆ. ಸೊ ಇದ್ರ ಬಗ್ಗೆ ತನಿಖೆ ಮಾಡಬೇಕು, ಇನ್ನೂ ಹೆಚ್ಚು ದೊಡ್ಡ ತಿಮಿಂಗಿಳುಗಳನ್ನ ಹಿಡಿಯೋದು ಬಾಕಿ ಇದೆ ಅಂತ ಇದು ಈ ಮೂಲಕ ಕೇಳ್ತೀನಿ. ಆದರೆ ಇದೇ ನಿಟ್ಟಿನಲ್ಲಿ ಸಂದೀಪ್ ಪಾಟೀಲ್ ಅವರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಅಥವಾ ಇಡೀ CCB ತಂಡಕ್ಕಿರ್ಬೋದು, ಗೌತಮ್ ಅವರು ಇರ್ಬೋದು, ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ, ಬೆನ್ತಟ್ತೀನಿ. ಯಾಕೆ ಅಂತಂದರೆ ಇದು ಒಂದು ಹೋರಾಟ, ಯಾಕೆಂತಂದರೆ ಈ ಕೋಟ್ಯಾಂತರ ರೂಪಾಯಿನ ಒಂದು ಮಾದಕ ವಸ್ತುಗಳನ್ನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ತಲುಪೋದ್ರಲ್ಲಿ ಅವರು ನಿಲ್ಲಿಸಿದ್ದಾರೆ.